ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೌದು ಪೃಥ್ವಿ, ನೀನ್ ಹೇಳಿದ್ದು ಸರಿಯಾಗೇ ಇದೆ. ಯಾವ್ದನ್ನು ಮುಚ್ಚುಮರೆ ಇಲ್ದೆ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡೋದು ಅಂದ್ರೆ ಅದು ಒಂದೇ ಬೆಸ್ಟ್ ಫ್ರೆಂಡ್ ರಿಲೇಶನ್. ಆ ಬೆಸ್ಟ್ ಫ್ರೆಂಡ್ ತರ ಇರೋ ವ್ಯಕ್ತಿನೇ ಲೈಫ್ ಪಾರ್ಟ್ನರ್ ಆಗ್ಬಿಟ್ರೆ ಲೈಫಲ್ಲಿ ಏನೇ ಕಷ್ಟ ಬಂದ್ರೂ ಧೈರ್ಯವಾಗಿ ಎದುರಿಸಿ ಎಲ್ಲದರಲ್ಲೂ ಸಕ್ಸಸ್ ಕಾಣ್ಬೋದು. ಆ ತರ ಧೈರ್ಯ ಕೊಡೋರು ಇಲ್ದೇ ಇರೋದ್ರಿಂದಾನೆ ಅದೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಸಣ್ಣ ಕಷ್ಟನೂ ಎದುರಿಸಕಾಗದೆ ಹೇಳಿ ತರ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅವ್ರು ಮಾತ್ರನೇ ಕಾರಣ ಅಲ್ಲ ಜನನಿ, ಅವ್ರ ಮನೇಲಿ ಇರೋರು ಕಾರಣನೇ. ಹೌದು, ಅವ್ರ ಮನೇಲಿ ಇರೋರೆಲ್ಲರೂ ಒಬ್ರಿಗೊಬ್ರು ಮನ್ಸು ಬಿಚ್ಚಿ ಮಾತಾಡಿದ್ರೇನೆ ಅವ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನ ಅವರು ತಿಳ್ಕೊಬೋದು. ಅದನ್ನ ತಿಳಿಸಿ ಹೇಳಿ ಧೈರ್ಯ ತುಂಬಬೇಕಾಗಿರೋದು ಅವ್ರ ಮನೆಯವ್ರ ಕೆಲಸ. ಇವಾಗ ನನ್ನೇ ತಗೋ, ಏನೂ ಮಾಡೋಕ್ಕಾಗಲ್ಲ ಅಂತಿದ್ದವನ್ನ ನಿನ್ನಿಂದ ಎಲ್ಲನೂ ಮಾಡೋಕ್ಕಾಗತ್ತೆ ಅಂತ ಧೈರ್ಯ ತುಂಬಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡೋ ಹಂಗೆ ಮಾಡಿದ್ದು ನೀನೇ ಅಲ್ವಾ? ಹಂಗೆಲ್ಲ ಏನೂ ಇಲ್ಲ ಪೃಥ್ವಿ, ನಾವೇನು ಕೊಡ್ತೀವೋ ಅದು ನಮಗೆ ವಾಪಸ್ ಸಿಗತ್ತೆ ಅಂತ ಹೇಳ್ತಾರಲ್ಲ, ನೀನು ನನ್ನ ಮೇಲೆ ಅಷ್ಟೇ ಪ್ರೀತಿ ತೋರಿಸ್ತೀಯ. ಅದ್ ಸರಿ, ಮನೇಲಿ ಅಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಬೆಳಗ್ಗೆನೆ ಬಂದು ನಾವಿಲ್ಲಿ ಕೂತ್ಕೊಂಡಿದ್ದೀವಲ್ಲ, ದೇವಸ್ಥಾನಕ್ಕೆ ಬಂದರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ ಅಂತನ, ಇದು ನಂಬಿಕೆನಾ ಅಥವಾ ಮೂಢ ನಂಬಿಕೆನಾ? ನಾವು ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ನಮ್ಮ ಕಷ್ಟಗಳನ್ನ ಎಲ್ಲಾನು ಹೇಳ್ಕೊಂಡ್ಬಿಟ್ವಿ, ಹಾಗಂತ ನಾವು ಸುಮ್ಮನೆ ಇದ್ಬಿಟ್ರೆ ಅದು ನಮ್ಮ ಮೂಢ ನಂಬಿಕೆ. ನಮಗೆ ಬಂದಿರೋ ಕಷ್ಟಗಳಿಗೆ ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಮುಂದಿನ ಹೆಜ್ಜೆ ಇಡೋಕ್ಕೂ ಮುಂಚೆ ದೇವ್ರೆ ಬಲವಾಗಿ ನಮ್ಮ ಜೊತೆ ಯಾವಾಗಲೂ ಇರಪ್ಪ ಅಂತ ಅನ್ಕೊಳ್ಳೋದೆ ನಂಬಿಕೆ. ಆ ದೇವ್ರಿದ್ದಾನೆ ಅನ್ನೋ ಒಂದೇ ಒಂದು ನಂಬಿಕೆನೆ ನಮ್ಮ ಆತ್ಮವಿಶ್ವಾಸನ ಇನ್ನೂ ಹೆಚ್ಚಾಗಿ ಮಾಡತ್ತೆ. ಅದ್ಸರಿ, ನಮ್ಮ ಮುಂದಿನ ಉದ್ದೇಶ ಏನು ಅಂತ ತಿಳ್ಕೊಬೋದಾ? ಪೃಥ್ವಿ, ನಿಮ್ಮ ಅತ್ತಿಗೆಯರೆಲ್ಲ ಇಷ್ಟು ದಿನ ಇದೇ ಜೀವನ, ನಾವು ಹೀಗೆ ಇರಬೇಕು ಅಂತ ಜೀವ ಇಲ್ದೇ ಇರೋ ಒಂದು ಬೊಂಬೆ ತರ ಬದುಕ್ತಾ ಇದ್ರು. ನಾನು ಅಜ್ಜಿನೂ ಅವ್ರ ಒಳಗಿರೋ ಆಸೆ ಆಕಾಂಕ್ಷೆ ಹಾವ ಭಾವ ಎಲ್ಲಾನು ಹುಡುಕಿ ನಿಮಗೂ ಒಂದು ಜೀವನ ಇದೆ, ಅದನ್ನ ನಿಮಗಿಷ್ಟ ಬಂದ ಹಾಗೆ ಬದುಕಿ ಅಂತ ಹೇಳಿ ಒಂದು ಬೊಂಬೆ ಒಳಗೆ ಜೀವ ಬರೋ ಹಾಗೆ ಮಾಡಿದ್ವಿ. ಅವರೆಲ್ಲ ಈಗಷ್ಟೇ ಮನುಷ್ಯರಾಗಿ ಬದುಕಕ್ಕೆ ಶುರು ಮಾಡಿದ್ದಾರೆ. ಅಷ್ಟರಲ್ಲಿ ನಿಮ್ಮ ಅಣ್ಣಂದ್ರೆಲ್ಲ ಅವ್ರು ನಡೆಯೋ ದಾರಿಗೆ ಅಡ್ಡ ಬಂದು ಅವ್ರನ್ನೆಲ್ಲ ಮತ್ತೆ ಅದೇ ಪೊಸಿಷನ್ಗೆ ಹೋಗೋಂಗೆ ಮಾಡ್ತಾ ಇದ್ದಾರೆ ಪೃಥ್ವಿ. ಇಲ್ಲ ಪೃಥ್ವಿ, ಅವ್ರು ಮತ್ತೆ ಅದೇ ಥರ ಆಗೋದಕ್ಕೆ ನಾವು ಬಿಡಬಾರ್ದು. ನಾವು ಅವ್ರಿಗೆ ಸಪೋರ್ಟಿವ್ ಆಗಿದ್ದು ಅವ್ರು ಸಾಧನೆ ಮಾಡೋಕ್ಕೆ ನಾವು ಏನೇನೆಲ್ಲ ಮಾಡೋಕ್ಕಾಗುತ್ತೋ ಅದನ್ನೆಲ್ಲನೂ ನಾವು ಮಾಡಬೇಕು. ಹೌದು ಜನನಿ, ನೀನು ಹೇಳೋದು ಸರಿದೆ. ಅದಕ್ಕೂ ಮುಂಚೆ ನಮ್ಮ ಅಣ್ಣಂದಿರಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಅವ್ರು ಮಾಡ್ತಾ ಇರೋ ತಪ್ಪು ಅವ್ರಿಗೆ ಗೊತ್ತಾಗೋ ಥರ ಮಾಡಬೇಕು. ಕೆಟ್ಟದ್ದು ಮಾಡ್ತಾ ಇರೋ ಅವ್ರಿಗೆ ಎಷ್ಟಿರಬೇಕಾದ್ರೆ, ಇನ್ನು ಒಳ್ಳೇದು ಮಾಡ್ತಾ ಇರೋ ನಮಗೆ ಎಷ್ಟಿರ್ಬೇಡ. ಎಲ್ಲರೂ ಸೇರಿಕೊಂಡು ಅವ್ರ ದುರಾಂಕಾರಕ್ಕೊಂದು ಮುಕ್ತಾಯ ಹಾಡಬೇಕು. ಹೌದು ಪೃಥ್ವಿ, ನೀನು ಹೇಳೋದು ಸರಿಯಾಗಿದೆ. ಸರಿ, ಇವಾಗ ಟೈಮ್ ಆಯಿತು, ಮನೆಗೆ ಹೋಗೋಣ ಬಾ. ಹಾಂ ಪೃಥ್ವಿ. ಏನು ಜರಣಿ?